ನಮಸ್ಕಾರ ವೀಕ್ಷಕರೇ ಸಬಿರುಚಿ ಸೀಸನ್ ತ್ರೀಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಜಾನ್ವಿ ನೀವು ನೋಡ್ತಾ ಇದ್ದೀರಾ ಸಬಿರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀ ಕೃಷ್ಣ ಹಳ್ಳಿ ಮುಂಚೆ ಎಲ್ಲ ಕೂಡು ಕುಟುಂಬ ಇರೋದು ಮನೆ ಮಂದಿಗೆಲ್ಲ ಮದುವೆ ಆಗಿ ಬರೋ ಸೊಸೆ ಅಡಿಗೆ ಮಾಡಿ ಬಳಸಬೇಕಾಗಿತ್ತು ಈಗ ಎಲ್ಲ ಬದಲಾಗಿದೆ ಮನೆಯಲ್ಲಿ ಹೆಣ್ಮಕ್ಳಷ್ಟೇ ಅಡಿಗೆ ಮಾಡ್ತಾ ಇಲ್ಲ ಗಂಡಸರು ಸಹ ಅಡಿಗೆ ಮಾಡ್ತಾ ಇದಾರೆ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಒಬ್ರು ಕೈ ರುಚಿ ಮಾಡಬೇಕಾದ್ರೆ ಅಡ್ಗೆ ಮಾಡ್ಬೇಕಾದ್ರೆ ತರ ಟೇಸ್ಟ್ ಬರಲ್ಲ ಒಂದೇ ತರ ಟೇಸ್ಟ್ ಬರಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ತ್ಕೊಂಡು ಹೋಗ್ಬೇಕಲ್ವಾ ತಮ್ಮ ಮಡದಿಯನ್ನ ಅರಿತು ಪ್ರೀತಿಯಿಂದ ಅಡ್ಗೆ ಮಾಡಿ ಕೊಡ್ತಾರೋ ನಮ್ಮ ನಳ ಮಹಾರಾಜ ಚಟಪಟ ಚಂದ್ರು ಸರ್ ನಿಮ್ಗೆಲ್ಲ ಇವತ್ತು ಯಾವ ಅಡ್ಗೆ ಮಾಡಿ ತೋರಿಸ್ತಾರೆ ನೋಡೋಣ ಈಗ ವೆಲ್ಕಮ್ ಮಾಡೋಣ ಲೆಟ್ಸ್ ವೆಲ್ಕಮ್ ಚಂದ್ರು ಸರ್ ನಮಸ್ಕಾರ 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 ವೆಲ್ಕಮ್ ಟು ಸವಿರುಚಿಗೂ ನಮ್ಮ ಪ್ರೇಕ್ಷಕರಿಗೂ ಧನ್ಯವಾದಗಳು ಹೇಳಿ ಮೇಡಮ್ ಸರ್ ಇವತ್ತು ನಿಮ್ ವೈಫಿಗೆ ಇವತ್ತು ಏನ್ ಅಡಿಗೆ ಮಾಡ್ಕೊಟ್ರಿ ವೈಫಗ್ ನಾವ್ ಮಾಡಿ ನಾವ್ ಏನಿದ್ರು ಸವಿ ರುಚಿಗ್ ಬರೋದು ಎಲ್ಲಾರ್ಗು ಕಲ್ಸೋದು ಒಳ್ಳೊಳ್ಳೆ ರುಚಿ ತಿನ್ಸ ಅಲ್ವಾ ನಾನ್ ನೋಡಿದ್ರೆ ಲೀಡ್ ಕೊಟ್ಟೆ ನಳ ಅಡ್ಗೆ ಮಾಡ್ಕೊಡ್ತಾರೆ ಹಿಂಗ್ ಅಂತ ನೀವ್ ಈಗ ನಾನು ಲಕ್ಷಾಂತರ ಜನಕ್ಕೆ ಅಡಿಗೆ ಮಾಡ್ತಾ ಇರ್ತೀನಲ್ಲ ಮನೆಯವ್ರಿಗೋಸ್ಕರ ಅವ್ರ ಪ್ರೀತಿಯಿಂದ ಏನೋ ಒಂದ್ ಮಾಡ್ಕೊಡ್ತಾರೆ ಅವ್ರ್ ಖುಷಿ ಪಡಿಸಬೇಕಲ್ವಾ ನಾವ್ ಯಾವತ್ತೊಂದು ಭಾನುವಾರನ ಏನೋ ಒಂದ್ ಫಿಶ್ ಹೋಗಿ ತೊಗೊಂಡಾಗ ಮಾಡೋಣ ಬಾಮ್ಮ ಹಿಂಗ ಮಾಡಿ ಅಂತ ತೋರಿಸ್ರೆ ಖುಷಿ ಪಡ್ತಾರೆ ಈಗ ಅದಕ್ಕೋಸ್ಕರ ನಾನ್ ಬಂದಿದೀನಿ ಒಂದು ಹಳ್ಳಿಯ ಶೈಲಿಯ ಒಂದು ಸೊಪ್ಪಿನ ಬೋಂಡ ಮಾಡಕ್ಕೆ ಹಳ್ಳಿ ಶೈಲಿಯ ಸೊಪ್ಪಿನ ಬೋಂಡ ಮಾಡೋಣ ಸವಿಯಾಗಿ ತಿನ್ಸೋಣ ಮನೆಯಲ್ಲಿ ಏನೇ ಮಾಡಿದ್ರು ಒಟ್ಟಿಗೆ ಅಡುಗೆ ಮಾಡ್ತೀರಾ ನೀವು ನಿಮ್ಮ ವೈಫ್ ಬಾಣೋಣ ಮೇಡಮ್ ಇನ್ಮೇಲೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿ ಮನೆಯಲ್ಲೇ ಮಾಡೋದು ಮನೆಯಲ್ಲೇ ತಿನ್ನೋದು ಖುಷಿಯಾಗಿ ಒಂದು ಫಾರ್ಮ್ ಹೌಸ್ ಮಾಡೋದು ಓಕೆ ಒಟ್ಟಿನಲ್ಲಿ ಫಾರ್ಮ್ ಹೌಸ್ ಅಂತೂ ಪ್ಲಾನ್ ಚೆನ್ನಾಗಿದೆ ಆಗೋಯ್ತು ಓಕೆ ವೀಕ್ಷಕರೇ ಹಾಗಾದ್ರೆ ಹಳ್ಳಿ ಸ್ಟೈಲ್ ಸೊಪ್ಪಿನ ಬೋಂಡ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಕೊಳ್ಳಿ ಹಳ್ಳಿ ಸೊಗಡಿನ ಸೊಪ್ಪಿನ ಬೋಂಡ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕರಿಬೇವು ಚಿಟಿಕೆ ಅಜ್ವಾನ ಎರಡು ಈರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೂರ ಐವತ್ತು ಗ್ರಾಂ ಕಡಲೆ ಹಿಟ್ಟು ಸರಿ ಸಾಮಗ್ರಿಗಳು ಜಾಸ್ತಿ ಇದೆ ಇವತ್ತು ಮಳೆ ಬೇರೆ ಬಂದಿದೆ ಚಳಿ ಚಳಿ ಆಗಿ ಬಂದಿದೆ ಈಗ ನೋಡಿ ಇದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದೀವಿ

ಓಕೆ ನಾನಿಲ್ಲಿ ಬಾಂಡ್ಲಿಟ್ಟು ಸನ್ಫೈನ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕ್ತಾ ಇದ್ದೀರು ರುಚಿಗೆ ತಕ್ಕಷ್ಟು ಉಪ್ಪು ಈ ಬಜ್ಜಿ ಬೋಂಡ ಮಾಡುವಾಗ ಸ್ವಲ್ಪ ಅಜ್ವಾನ ಅಂತ ಬರುತ್ತೆ ಅದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಘಮ ಘಮ ಅಂತ ಒಂಥರ ಸ್ಮೆಲ್ ಇರುತ್ತೆ ಈಗ ನೋಡಿ ಈರುಳ್ಳಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ಕು ಎಲ್ಲ ಕಲ್ಸ್ಕೊತಾ ಇದೀವಿ ಉಪ್ಪು ಹಾಕಿದೀವಿ ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕಡಲೆ ಹಿಟ್ಟ ಅಣ್ಣ ರೆಡಿ ಆಗಿದ್ದಾರೆ

ಅಸಿಡಿಟಿ ಪ್ರಾಬ್ಲಮ್ ಬೇಡ ಅಂತಾರೆ ಹ್ಞೂ ಕಟ್ಕೊಳೋವೆಲ್ಲ ಕ ಗಟ್ಟಿಗೆ ಕಲಿಸ್ಕೊಂಡು ಸೊ ಮಾಡ್ಕೊಂಡ್ಬಿಟ್ಟಾಗಿ ಕ್ಲೀನಾಗಿ ಆಗುತ್ತೆ ತುಂಬ ಒಳ್ಳೇದು ಸರ್ ಇಷ್ಟೆಲ್ಲ ಸೊಪ್ಪು ಹಾಕಿರೋದ್ರಿಂದ ಎಲ್ತೀವಿ ಏನೇ ಈಗ ಕರಿದ ಪದಾರ್ಥ ಇದ್ರೂ ಒಂದು ಸ್ವಲ್ಪ ಒಳ್ಳೆ ಅಂಶಗಳು ಆ ಉದ್ದೇಶಕ್ಕೇನೆ ಇವತ್ತು ನಾನು ಸೆಲೆಕ್ಷನ್ ಮಾಡ್ಕೊಂಡ್ಬಂದೆ ಇದೇ ಮಾಡಬೇಕು ಅಂತ ಹ್ಞೂ 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 ಈಗ ನೋಡಿ ಎಲ್ಲ ರೆಡಿ ಇದೆ ಸ್ವಲ್ಪ ಬೋಂಡ ಕಲ್ತ್ಕೊಳ್ಳೋಕೆ ಅಲ್ಲ ನೀರನ್ನು ಕೈ ಇಟ್ಕೊಂಡು ಉಂಡೆ ಮಾಡೋದಿಕ್ಕೆ ಓಹ್ ಒಟ್ಟೊಟ್ಟಿಗೆ ಬಿಡಲ್ವಾ ಉಂಡೆ ಮಾಡ್ಬಿಡ್ಬೇಕಾ ಈಗ ಎತ್ಕೊಂಡಿ ಎಲ್ಲಾ ದಾನಕ್ಕಿಂತ ದಾನ ಸಮಾಧಾನವಾಗಿ ನೋಡಿದರೆ ಮತ್ತೆ ಸರ್ ಈಗ ನೀವು ನಿಮ್ ಹೆಂಡತಿ ಫಾರ್ಮ್ ಹೌಸ್ ಹೋಗಿ ಒಟ್ಟಿಗೆ ಅಡಿಗೆ ಮಾಡೋದು ಮಾಡ್ತಾ ಇರ್ಬೇಕಲ್ಲ ಫಾರ್ಮ್ ಹೌಸ್ ಅಂತಲ್ಲ ಇನ್ಮೇಲೆ ಡಿಸೈಡ್ ಮಾಡಿದೀನಿ ಆರು ತಿಂಗಳು ನಂತರ ಸ್ವಲ್ಪ ಸ್ವಲ್ಪ ಜಾಲಿಯಾಗಿರೋಣ ಅಂತ ಅಲ್ಲಿ ಇಲ್ಲಿ ಚಂಗ್ಲಲ್ಲಿ

ಕಲೆ ಅನ್ನೋದು ನಮ್ ಕೈಯಲ್ಲಿ ಸ್ವಲ್ಪ ದಿನನೇ ಇರೋದು ಅದು ಪರೀಕ್ಷೆ ದುರಾಂಕಾರ ಪಟ್ಬಿಡ್ತಾರೆ ಅವಾಗ ಏನಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಅದಕ್ಕೆ ಇದಕ್ಕೆ ಬೆಲೆ ಕೊಡ್ಬೇಕು ಪರಿಪೂರ್ಣತೆಯಿಂದ ಕೆಲಸ ಮಾಡ್ಬೇಕು ಸುಮಾರು ಜನ ಹೇಳ್ತಾರೆ ಯಾಕೋ ಅವತ್ ಅಡ್ಗೆ ಮಾಡ್ತಾ ಇದೀವಿ ಯಾಕೋ ರುಚಿ ಬರ್ತಾ ಇಲ್ಲ ಅಂತ ಯಾವಾಗ್ಲೂ ಮಾಡೋ ಕೆಲ್ಸಕ್ಕೆ ಶ್ರದ್ಧಾ ಭಕ್ತಿ ಮಾಡಿದ್ರೆ ಯಾವ ಕೆಲ್ಸ ಬೇಕಾದ್ರು ಮಾಡಬಹುದು ದೊಡ್ಡದಲ್ಲ ಮಾಡ್ಬೇಕು ಅಂತ ಆಸೆ ಇರ್ಬೇಕು ಪ್ರೀತಿಯಿಂದ ಮಾಡಿದ್ರೆ ಎಲ್ಲಾ ಅಡಿಗೆನೂ ಸೂಪರ್ ಆಗುತ್ತೆ ಕರೆಕ್ಟ್ ನೂರು ಹೋಗಿ ಸಾವಿರ ಆಗುತ್ತೆ ನಾವು ಮಾಡ್ಬೇಕಲ್ಲ ಸಾವಿರ ಅಡಿಗೆ ಅದೇ ಇರೋದು ನೀವು ಮಾಡ್ತೀರಾ ಸರ್ ನಿಮ್ಮ ಹತ್ರ ಇದೆ ಅಲ್ವಾ ಎಷ್ಟೊಂದು ತೋರಿಸಿದಿರಾ ಇದುವರೆಗೂ ಮಕ್ಕಳಿಗೆ ಇನ್ನು ಮಕ್ಕಳಿಗೆ ಅಂತ ಒಳ್ಳೊಳ್ಳೆ ಅಡಿಗೆನ ಕಲ್ತ್ಕೊಂಡು ಬರ್ತೀವಿ ಮಾಡಿ ತೋರಿಸ್ಬೇಕಲ್ಲ ಮೇಡಮ್ ನೀವು ಎಲ್ಲ ಕಲಿತಾ ಇದ್ದೀರಾ ಎಲ್ಲ ಕಲಿತಾ ಇದ್ದೀನಿ ಸರ್ ನಾನು ಜನ ಏನಂತವ್ರ ಮೇಡಮ್ ಈಗ ಏ ಜನ ಬಹಳ ಖುಷಿ ಆಗ್ತಾರೆ ಸರ್ ಆ ಈಗ ನೋಡಿ ಚಂದ ಬೆಂದಿದೆ ಇನ್ನೆರಡು ಸೆಕೆಂಡ್ ಅಲ್ಲಿ ಎತ್ತೀನಿ ನೀಟಾಗಿ ಒಂದು ಪ್ಲೇಟ್ಗೆ ಹಾಕೋಣ ಹಾ ಎಣ್ಣೆ ಎಣ್ಣೆಲ್ಲ ಎಳಿಲಿ ಸಾಯಂಕಾಲದ ಬ ಸೊಪ್ಪಿನ ಬೋಂಡ ರೆಡಿ ಇದೆ ತಿನ್ಬೇಕು ಚಳಿಗೆ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳಿ ಇನ್ನ ಬರೋಣ ಮೆಣಸಿನ್ಕಾಯಿ ಬಜ್ಜಿ ಆ ಆಲೂಗಡ್ಡೆ ಬೋಂಡ ಎಲ್ಲ ತೋರ್ಸೋಣ ಮಕ್ಳಿಗೆ ಏನೋ ಬಿಡ್ತಾ ಇರ್ಬೇಕಲ್ಲ ಹಾ ರೆಡಿ ಹಳ್ಳಿ ಸೊಗಡಿನ ಸೊಪ್ಪಿನ ಬೋಂಡ ಮಾಡಿದಿನಿ ನೀವೆಲ್ಲ ಅದನ್ನ ತಿಂದು ಸವಿಯಾಗಿ ಹೇಳಿದ್ರೆ ಸವಿ ರುಚಿಗೆ ಬರ್ತೀವಿ ಖುಷಿಯಾಗಿ ಹೇಳ್ಕೊಡ್ತೀವಿ ಗೊತ್ತಲ್ಲ ಇವ್ರು ಟೇಸ್ಟ್ ಮಾಡ್ಬೇಕು ಆಮೇಲೆ ನೀವು ಹೇಳ್ತಾ ಇರಬೇಕು ತಿನ್ನಿ ಅವ್ರಿಗೆ ಹೇಳಿ ಓಕೆ ನಿಮ್ಮ ಹೋಟ್ಲಲ್ಲೂ ಮಾಡ್ತೀರಾ ಸರ್ ನೀವು ದಯವಿಟ್ಟು ಇಲ್ಲ ಸಸ್ಯ ಮಾಮಸಾರ್ ಇದನ್ನೇ ಕೈ ಮಾ ಅಂತ ಮಾರ ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಚಂದ್ರು ಸರ್ ಚಟಾಪಟ ಅಂತ ಹಳ್ಳಿ ಸೊಗಡಿನ ಸೊಪ್ಪಿನ ಬೋಂಡನ ಮಾಡ್ಕೊಟ್ಟಿದ್ದಾರೆ ನನ್ನ ಕೈಲಿದೆ ಉಂಡುಂಡೆ ಆಗಿ ತಿಂದು ಹೇಳ್ತೀನಿ ಹೇಗಿದೆ ಅಂತ ಆದರೆ ಅದಕ್ಕಿಂತ ಮುಂಚೆ ಚಂದ್ರು ಸರ್ ಈ ಹಳ್ಳಿ ಸೊಗಡಿನ ಸೊಪ್ಪಿನ ಬೋಂಡ ಹೇಗ್ ಮಾಡಿದ್ರು ಅಂತ ನೋಡ್ಕೊಂಡ್ ಬನ್ನಿ ಹಳ್ಳಿ ಸೊಗಡಿನ ಸೊಪ್ಪಿನ ಬೋಂಡ ಮಾಡುವ ವಿಧಾನ ಒಂದು ಬೌಲ್ಗೆ ಎರಡು ಈರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಕಟ್ಟು ಪಾಲಾಕ್ ಸೊಪ್ಪು ಕಾಲ್ ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದು ಕಪ್ ಮೆಂತ್ಯ ಸೊಪ್ಪು ಅರ್ಧ ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅಜ್ವಾನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವು ಇನ್ನೂರ ಗ್ರಾಂ ಕಡಲೆ ಹಿಟ್ಟು ಹಾಕಿ ಮಿಶ್ರಣ ಮಾಡಿಕೊಂಡು ಉಂಡೆ ಕಟ್ಟಿ ಎಣ್ಣೆಯಲ್ಲಿ ಕರಿದರೆ ರುಚಿಕರವಾದ ಹಳ್ಳಿ ಸೊಗಡಿನ ಸೊಪ್ಪಿನ ಬೊಂಡಾ ಸವಿಯಲು ಸಿದ್ಧ ಬೊಂಡಾ ಒಳಗಡೆ ಆಹಾ ದೇಶಾಳೋ ದೇಶಾ ಆಹಾ ನೋಡಿ ಂಗಿದೆ ಸೊಪ್ಪು ನೋಡಿ ನೋಡಿ ಬೇಗ ತಿನ್ನಿ ಆಹಾ ಗಮಗಮ ಎಷ್ಟು ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿ ಸರ್ ಸೊಪ್ಪು ಹೆಲ್ತಿಕೊಳ್ಳದಲ್ಲ ತಿನ್ನಿ ಟೇಸ್ಟ್ ಮಾಡೋದೆ ಸರ್ ಮಾಡಲೇಬೇಕು ರುಚಿ ಹೆಳ್ಲೇಬೇಕು ಒಂದ್ ಟೇಸ್ಟ್

ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ಈಗೆಲ್ಲ ನೋಡಿದಿರಾ ಟೇಸ್ಟ್ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೀವು ಬೇಗ ಮಾಡ್ಕೊಳ್ಳಿ ಮನೆಯಲ್ಲಿ ತಿನ್ಕೊಳ್ಳಿ ನಾನು ಹೋಗಿ ಬರುವೆ ಮುಂದಿನ ಅಡಿಗೆ ತೋರಿಸುತ್ತೇನೆ ಧನ್ಯವಾದ ಧನ್ಯವಾದಗಳು ನಿಮಗೂ ನಿಮಗೂ ಬಾಯ್ ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಚಂದ್ರು ಸರ್ ಹಳ್ಳಿ ಸೊಗಡಿನ ಸೊಪ್ಪಿನ ಬೋಂಡ ಮಾಡಿಕೊಟ್ರು ಹಬ್ಬ ಎಲ್ಲ ಸೊಪ್ಪು ಒಟ್ಟಿಗೆ ತಿಂತ ಇದ್ರೆ ಅದರಲ್ಲೂ ಎಣ್ಣೆಲಿ ಕರೆದಿರೋದು ಸಕ್ಕತ್ತಾಗಿದೆ ಬೋಂಡ ಮನೆಯಲ್ಲಿ ನೀವು ಟ್ರೈ ಮಾಡಿ ಏನೋ ಸರ್ ಸೀಸನ್ ತ್ರೀ ಪಾರ್ಟ್ನರ್ ಸನ್ಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಈಗ ತಗೋಣ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಆದ್ಮೇಲೆ ಇದೇ ತರ ಇನ್ನೊಂದು ಸೂಪರ್ ಆಗಿರೋ ಅಡುಗೆ ವೆಲ್ಕಮ್ ಬ್ಯಾಕ್ ನೀವ್ ನೋಡ್ತಾ ಇದೀರ ಸಬ್ರಜಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಸೀರಿಯಲ್ ಆರ್ಟಿಸ್ಟ್ಗಳು ಅಡಿಗೆ ಮಾಡ್ತಾರ ಮಾಡಿದ್ರು ಟೇಸ್ಟಿ ಆಗಿರುತ್ತಾ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆಲ್ಲ ಇದ್ದೇ ಇರುತ್ತೆ ನಿಮ್ಮ ಕ್ಯೂರಿಯಾಸಿಟಿಗೆ ಆನ್ಸರ್ ಮಾಡೋದಕ್ಕೆ ಕಲರ್ಸ್ ತಾರಿಯರ ಕೈರುಚಿ ಸವಿರುಚಿಯಲ್ಲಿ ಯಾವತ್ತು ಅಡ್ಗೆ ಮನೆ ಕಡೆ ಹೋಗದೆ ಇರೋರು ಇವತ್ತು ತಮ್ಮ ಕೈ ರುಚಿ ಬಂದಿದ್ದಾರೆ ಲೆಟ್ಸ್ ವೆಲ್ಕಮ್ ರಾಮಾಚಾರಿ ಧಾರಾವಾಹಿಯ ವೀಕ್ಷಕರ ಮೋಸ್ಟ್ ಫೇವ್ರೇಟ್ ವಿಲನ್ ಮಾನ್ಯತಾ ಲೆಟ್ಸ್ ವೆಲ್ಕಮ್ ಮಾನ್ಯತಾ ಹೆಲೋ ಹಾಯ್ ವೆಲ್ಕಮ್ ಟು ಸವಿರುಚಿ ಹೆಲೋ ಓಕೆ ಬಟ್ ಇದೇನಿದು ಈಗ ನನ್ನ ಬಾಸ್ಕೆಟ್ ಕಲರ್ ನಾನು ಮಾನ್ಯತಾ ಅವ್ರನ್ನ ಕರೆದ್ರೆ ನೀವೇನಿದು ಬಾಸ್ಕೆಟ್ ಸಮೇತ ಬಂದಿದಿರಲ್ಲ ನಾನು ಈಗ ಝಾನ್ಸಿ ಸುಬ್ಬಯ್ಯಾಗಿ ಬಂದಿದ್ದೇನೆ ಓಕೆ ಬಾಸ್ಕೆಟ್ ಜೊತೆ ಬಂದ್ರೆ ಝಾನ್ಸಿ ಸುಬ್ಬಯ್ಯ ಅವರ ಎಷ್ಟು ಭಾರ ಇದೆ ಗೊತ್ತಾ ಎರಡು ಕೈಲಿ ಹಿಡ್ಕೊಂಡು ಕೈ ನೋತಾ ಇದೆ ಸೊ ಏನಿದೆ ಇದರಲ್ಲಿ ಅಂತ ನೀವೇ ಹೇಳ್ಬಿಡ್ತೀರಾ ಅದು ಯೂಶಲಿ ನಾನು ಶೂಟಿಂಗ್ ಕ್ಯಾರಿ ಮಾಡೋದು ನಾನು ಯೂಶಲಿ ಸೆಟ್ ಅಲ್ಲಿ ಊಟ ಮಾಡೋದಿಲ್ಲ ಸೊ ಓಕೆ ಇಷ್ಟ ಟು ಭಾರತ ನಿಮ್ಮ ಏನಿದೆ ಅಂತ ನೀವೇ ತೋರಿಸ್ತೀರಾ ಹೆಲ್ದಿ ಫುಡ್ ಓಕೆ ಓ ಪಪ್ಪಾಯ ಐ ಯೂಶಲಿ ಫಸ್ಟ್ ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ನೈಫ್ ದ ಸ್ಟ್ರೇನ್ ಪೀಲ್ ಒಂದು ಫೋರ್ಕ್ ಒಂದು ಸ್ಪೂನ್ ಮತ್ತು ಟಂಬ್ ಆಯಿತಾ ಕುಡಿಲಿಕ್ಕೆ ಅಲ್ಲ ಅಯ್ಯೋ ತರಕಾರಿ ಇರಲಿ ಇಲ್ಲಿ ನೈಫು ಸೋಸೋದು ಪ್ರತಿಯೊಂದನ್ನು ಎಲ್ಲ ಇಟ್ಕೊಂಡಿದ್ದೀರಾ ಇದು ನನ್ನ ಲಂಚಿಗೆ ಪಪ್ಪಾಯ ಸ್ನಾಕ್ಸ್ ಟೈಮ್ ಕ್ಯೂಕುಂಬರ್ ಟೊಮೆಟೊ ಆಮೇಲೆ ಗುವಾ ಆರೆಂಜ್ ಶ ಮೈ ಗಾಡ್ ಇಲ್ಲಿ ಕ್ಯಾರಿ ಮಾಡ್ತೀನಿ ಇಲ್ಲಿ ಹೀಗೆ ಕ್ಯಾರಿ ಮಾಡ್ತೇನೆ ಮತ್ತೆ ಮ್ಯಾಂಗೋ ಅದೆಲ್ಲ ನಾನೇ ಪ್ಯಾಕ್ ಮಾಡೋದಾಯ್ತಾ ನನ್ನ ಮಕ್ಕಳಿಗೂ ಪ್ಯಾಕ್ ಮಾಡ್ತೇನೆ ಬೆಳಿಗ್ಗೆ ಸೊ ನಾನು ಪ್ಯಾಕ್ ಮಾಡ್ಕೊಂಡು ಬರ್ತೇನೆ ಆಮೇಲೆ ನನ್ನ ಇದು ಪ್ಲಾಸ್ಟಿಕ್ ಕಂಟೈನರ್ ಇದೆ ಐ ಹೋಪ್ ಇಟ್ ತುಳಸಿ ಜಿಂಜರ್ ಪೀಸ್ ಹೀಗೆ ತುಳಸಿ ಇದನ್ನು ಕುಟ್ಟಿ ಸ್ವಲ್ಪ ನೀರಲ್ಲಿ ಇದೆರಡು ಚಂದ ಕುದಿಸಿ ಆಮೇಲೆ ಏನ್ ಅನ್ಸಲ್ಲ ಗೊತ್ತಾ ಇಷ್ಟು ಹೆಲ್ದಿ ಆಗಿರೋ ಬಾಸ್ಕೆಟ್ ನಾ ಎತ್ಕೊಂಡು ಓಡಾಕ್ ಬಿಡೋಣ ಸ್ವೀಟ್ಸ್ ಇರುತ್ತೆ ಅದು ನಾನು ಕ್ಯಾರಿ ಮಾಡಿದ್ದೇನೆ ಅದು ಊರಿಂದ ಕಜ್ಜಾಯೆಲ್ಲ ತರ್ತೇವೆ ಅಲ್ಲ ಹೀಗೆ ಇದ್ರಲ್ಲಿ ಕಾಫಿ ಕುಡಿಯುವಾಗ ಕೇಳ್ತಾದ್ರು ಬೇಕಲ್ಲ ತಿನ್ಲಿಕ್ಕೆ ಬಾಸ್ಕೆಟ್ ಅಲ್ಲೇ ಎಲ್ಲ ಇಡೀ ಜೀವನ ಇದೆ ಇದರಲ್ಲಿ ಇಷ್ಟು ವರ್ಷದಿಂದ ಓಕೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು ಆಗಿಂದ ಕ್ಯಾರಿ ಮಾಡ್ತಾ ಇದ್ದೇನೆ ಓಕೆ ಇಯರ್ಸ್ ಇಂದ ಹೀಗೆ ಅಮ್ಮ ಇದ್ರು ಅವ್ರು ಮಾಡಿ ಕೊಡ್ತಾ ಇದ್ರೆ ಆದ್ರೆ ಈಗ ನಾನ್ ಅಮ್ಮ ಆಗಿದ್ದೇನೆ ನಾನ್ ಮಾಡ್ಕೊಂಡು ಬರ್ತೇನೆ ಓಕೆ ವೀಕ್ಷಕರೆ ರಾಮಾಚಾರಿಲಿ ನೀವು ಮಾನ್ಯತಾ ಅವ್ರನ್ನ ವಿಲನ್ ಲೀಡ್ ಆಗಿ ಒಬ್ಬ ರಗಡ್ ವಿಲನ್ ಆಗಿ ನೋಡಿ ನೀವು ಮೆಚ್ಚಿದ್ರಿ ಬಟ್ ಈಗ ನಮ್ಮ ಜಾನ್ಸಿ ಸುಬ್ಬಯ್ಯ ಅವ್ರನ್ನ ನೋಡಿದ್ರಲ್ಲ ಬಾಸ್ಕೆಟ್ ಜಾನ್ಸಿ ಸುಬ್ಬಯ್ಯ ಅಂತ ಇರ್ಬೋದು ನಿಜವಾಗ ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಎಷ್ಟು ಡಿಸಿಪ್ಲಿನ್ ಇದೆ ಎಷ್ಟು ಹೆಲ್ತ್ ಕಾನ್ಶಿಯಸ್ ಅದು ಒಂದು ಟ್ವೆಂಟಿ ಫೋರ್ ಇಯರ್ಸ್ ಇಂದ ನೀವು ಅದೇ ರುಟೀನ್ ಫಾಲೋ ಮಾಡಿದೀರಲ್ಲ ದಟ್ಸ್ ಗ್ರೇಟ್ ನಿಜವಾಗ್ಲು ಗ್ರೇಟ್ ಓಕೆ ಈಗ ನಮ್ಮ ಸವಿರುಚಿನಲ್ಲಿ ನೀವು ಮಾನ್ಯತಾ ಆಗಿ ಅಡುಗೆ ಮಾಡ್ತಿರೋ ಜಾನ್ಸಿ ಸುಬ್ಬಯ್ಯ ಆಗಿ ಅಡುಗೆ ಮಾಡ್ತಿರೋ ಆಗಿ ಇಲ್ಲ ಮಾನ್ಯತೆ ಯಾವತ್ತೂ ಕಿಚನ್ ಕಡೆ ಎಂಟ್ರಿ ಮಾಡಿದಿಲ್ಲ ಝಾನ್ಸಿ ಸುಬಯಾಗಿ ಜಾನ್ಸಿ ಸುಬಯಾಗಿ ಅವರು ಅಡುಗೆ ಮಾಡಿದ್ರೆ ಅದು ಫುಲ್ ಹೆಲ್ದಿ ಆಗಿರುತ್ತೆ ಅಂತ ಶೋರ್ ಬಟ್ ನಮ್ಮ ಬಾಡಿಗೆ ಎಲ್ಲಾ ತರದ್ದು ಬೇಕಲ್ಲ ಆಯ್ಲಿ ಫುಡ್ ಆಯ್ಲಿ ಎಲ್ಲ ಕಂಟೆಂಟ್ ಬೇಕು ಸೊ ಮಕ್ಕಳಿಗೆ ಯಾವ್ದು ಇಷ್ಟ ಅದು ಮಾಡ್ತಾ ಇದ್ದೇನೆ ಲೈಕ್ ಸೋಯಾ ಚೀಸ್ ಬಾಲ್ಸ್ ಓಕೆ ಸೋಯಾ ಚೀಸ್ ಬಾಲ್ಸ್ ಮತ್ತೆ ಸ್ವೀಟ್ ಬಟ್ ಎಲ್ಲ ಎಣ್ಣೆಯಲ್ಲಿ ಇವತ್ತು ಓಕೆ ಸೊ ಹಾಗಾದ್ರೆ ಬನಾನಾ ಬೋಂಡಾ ಹಾಗೂ ಸೋಯಾ ಚೀಸ್ ಬಾಲ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಕೊಳ್ಳಿ ಬನಾನಾ ಬೋಂಡಾ ಸೋಯಾ ಚೀಸ್ ಬಾಲ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬಾಳೆಹಣ್ಣು ಎರಡು ಚಮಚ ಸಕ್ಕರೆ ಚಿಟಿಕೆ ಏಲಕ್ಕಿ ಪುಡಿ ನಾಲ್ಕು ಚಮಚ ಮೈದಾ ಹೆಚ್ಚಿದ ತೆಂಗಿನಕಾಯಿ ನೂರು ಗ್ರಾಂ ಸೋಯಾಬೀನ್ ಅರ್ಧ ಈರುಳ್ಳಿ ಒಂದು ಪೀಸ್ ಶುಂಠಿ ಒಂದು ಚಮಚ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಕರಿಬೇವು ಪುದೀನ ಆರು ಎಸಳು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಬ್ರೆಡ್ ಪುಡಿ ಚಿಟಿಕೆ ಹಿಂಗು ಕಾಲು ಚಮಚ ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಚೀಸ್ ಕ್ಯೂಬ್ಸ್ ಮಾಡ್ತೀರಾ ಬನಾನಾ ಮಾಡೋದಕ್ಕೆ

ದೆನೆ ಫಸ್ಟ್ ಚಂದ ಇದೆ ಸ್ಮ್ಯಾಶ್ ಇರಲಿ ಸ್ಮ್ಯಾಶ್ ಮಾಡ್ಕೊಂಡು ಆಕ್ಚುಲಿ ಕೈ ಯೂಸ್ ಮಾಡೋದಲ್ಲ ನಾವು ಮನೆಯಲ್ಲಿ ಮನೆಯಲ್ಲೂ ಮಾಡ್ತಾ ಇರ್ತೀರಾ ಇದೆಲ್ಲ ಇದು ಕಾಯಂ ನಮ್ಮ ಮನೆಯಲ್ಲಿ ಅಂದ್ರೆ ನಾವು ಬಾಳೆಹಣ್ಣು ತರ್ತೇವೆ ಅಲ್ಲ ಮಕ್ಕಳಿಗೆ ತಿನ್ಲಿಕ್ಕೆ ನಾನು ತಿಂತೇನೆ ನಾನು ಆಕ್ಚುಲಿ ಸ್ಮೂತ್ ಬೆಳಿಗ್ಗೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೇನೆ ಇದು ಸೊ ಅದು ಸ್ವಲ್ಪ ರೈಪ್ ಆದ್ರೆ ಮಕ್ಕಳು ತಿನ್ನೋದಿಲ್ಲಲ್ಲ ಸೊ ಇದು ಮಾಡ್ಬಿಡ್ತೇನೆ ನಾನು ಇದು ಮತ್ತೆ ಬನ್ಸ್ ಮತ್ತೆ ಮೈದಾ ಹಾಕೊಳ್ಳುವ ಮೈದಾ ಎಷ್ಟು ಮೈದಾ ಅದು ಮಿಕ್ಸ್ ಆಗ್ಬೇಕು ಚಂದ ಮಿಕ್ಸ್ ಆಗ್ಬೇಕು ಅದು ಎಷ್ಟು ಬೇಕು ನಾವು ನೋಡ್ಕೊಂಡು ಹಾಕೋಬೇಕು ಅದು ಮೈದಾ ಈಗ ಒಂದು ಮೂರ್ ಸ್ಪೂನ್ ಹಾಕಿರಲ್ಲ ಜಾನ್ಸಿ ಸುಬ್ಬಯ್ಯ ಅವರು ಬೆಳೆದಿದೆ ಇಲ್ಲಿ ಮಂಗ್ಳೂರ್ ಸೈಡ್ ನೀವು ಕೊಡಗು ಓ ಕೊಡಗುನ ನಿಮ್ ಭಾಷೆ ನೋಡಿದಾಗ ನಂಗೆ ಹಾಗೆ ಅನ್ನಿಸ್ತು ಕೊಡಗು ಕೊಡಗಿನಲ್ಲಿ ಕೊಡಗು ಹುಟ್ಟಿದ್ದು ಕೊಡಗು ಸುಮಾರ್ ನನ್ನ ಸುಮಾರ್ ಸಮರ್ಪೇಟೆ ಹ್ಮ್ ಆ ಸ್ಕೂಲಿಂಗ್ ಎಲ್ಲ ಸುಮಾರ್ಪೇಟೆ ಮತ್ತೆ ಕುಶಾಲಗ್ರ ಹ್ಮ್ ಕುಶಾಲಗ್ರದಲ್ಲಿ ಬೋರ್ಡಿಂಗ್ ಸ್ಕೂಲ್ ಮತ್ತೆ ಮಕ್ ಅಮ್ಮನ್ ಮನೆಯಲ್ಲಿ ಇದ್ದಿದ್ದು ಆಮೇಲೆ ಬ್ಯೂಟಿಫುಲ್ ವೆರಿ ಮಚ್ ಈಗ ಅಂತೂ ತುಂಬಾ ಚಂದ ಇದೆ ಮಳೆ ಇದೆ ಬಟ್ ಕ್ಲೈಮೇಟ್ ತುಂಬಾ ಚಂದ ಇದೆ ಹೌದು ಒಂದು ಗಳಿಗೆ ಇಡ್ಬೇಕಾಯ್ತಾ ಈಗ ಮಿಕ್ಸ್ ಮಾಡಿ ಒಂದು ಗಳಿಗೆ ಇಡ್ಬೇಕು ಅದು ಮೈದಾ ಅಲ್ಲ ಮೈದಾ ಹಾಕ್ತೇವೆ ಅಲ್ಲ ನಾವು ಹೌದು ಇವತ್ತು ಎರಡು ಇದಕ್ಕೂ ಮೈದಾ ಇದೆ ಮನ್ಸೆನ ಮೇಲೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹೆಲ್ದಿ ಆಗಿರ್ಲಿಕ್ಕೆ ನೀವು ವರ್ಕೌಟ್ ಮಾಡಬೇಕು ಕರೆಕ್ಟ್ ವರ್ಕೌಟ್ ಮಾಡ್ಬೇಕು ಮಾಡ್ತೀರಾ ಅದೇ ಒಂದ್ ಕಡೆ ವರ್ಕೌಟು ಇನ್ನೊಂದ್ ಕಡೆ ಹೆಲ್ದಿ ಡಯಟ್ ಅದೆಲ್ಲ ಸೇರಿ ಎಲ್ಲ ತಿನ್ಬೋದು ಹೌದು ಎಲ್ಲ ತಿನ್ಬೇಕು ನಿಮ್ಮ ಈಗ ನಿಮ್ಗೆ ಆಸೆ ಆಗುತ್ತೆ ಎಲ್ಲ ಎಲ್ಲ ಈಗ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಲಿಕ್ಕೆ ಆಸೆ ಆಗುತ್ತೆ ಅದ್ ಬೇಡ ಅಂತ ಬಿಡೋ ಹಾಗಿಲ್ಲ ಅಟ್ ಲೀಸ್ಟ್ ಒನ್ಸ್ ಇನ್ ಅಲ್ ನೀವು ಮಕ್ಳಿಗೂ ಕೊಡಿಸ್ಬೇಕು ಮಕ್ಳಿಗೆ ಅನಿಸ್ಬಾರ್ದು ಓ ಅದು ತಿನ್ನೋದಿಲ್ಲ ನಮ್ಮ ಅಮ್ಮ ಕೊಡ್ಸೋದಿಲ್ಲ ಅಂತ ಎಲ್ಲ ಕೊಡ್ಸಿ ಬಟ್ ನಾನು ನನ್ನ ಮಕ್ಳನ್ನ ಸ್ಪೋರ್ಟ್ಸ್ ಗೆ ಕಳಿಸ್ತೇನೆ ಮೈ ಎಲ್ಡರ್ ಡಾಟರ್ ಶೀಸ್ ಅ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಯ್ತಾ ಚಿಕ್ಕೋಳು ಟೆನಿಸ್ ವರ್ಷ ಇಬ್ಬರಿಗೂ ದೊಡ್ಡವಳಿಗೆ ಕಾಲೇಜ್ ಫಸ್ಟ್ ಎರಡನೇ ಮಗ್ಳು ಈಗ ಆ ಇಬ್ರು ಗೋಲ್ಡ್ ಮೆಡಲಿಸ್ಟ್ ನೀವ್ ಈ ತರ ಹೆಲ್ದಿ ಫುಡ್ ಹಾಕಿದ್ರೆ ಖಂಡಿತ ಅವ್ರು ಫುಲ್ ಆಗಿ ಚೆನ್ನಾಗಿ ಆಟ ಆಡ್ತಾರೆ ಖುಷಿ ಆಗುತ್ತೆ ಎಣ್ಣೆ ಇಡಬೇಕು ಅನ್ಸುತ್ತಾ ಕರಿಯೋದು ಈಗ ಬಾಂಡ್ಲೇಲಿ ಎಣ್ಣೆ ಕಾಯಕ ಇಟ್ಬಿಡ್ತೀನಲ್ಲ ಎಣ್ಣೆ ಕೂಡ ಕಾಯೋದಕ್ಕೆ ಸನ್ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕೋತಾ ಇದೀವಿ ಇದೆಲ್ಲ ನಾವು ಮಿಕ್ಸಿಗೆ ಹಾಕೋಬೇಕು ಹ್ಞೂ ಸೋಯಾ ಇದು ಸೋಕ್ ಮಾಡಿ ಇಟ್ಟಿರೋ ಸೋಯಾ ಚಾಂಗ್ಸ್ ಬಿಸಿನೀರಲ್ಲಿ ಒಂದು ಗಳಿಗೆ ಸೋಕ್ ಮಾಡಿ ಇಡಬೇಕು ಇದೊಂದು ಸೋಯಾ ಚಾಂಗ್ಸ್ ಒಂದು ಸ್ವಲ್ಪ ಹಾಕೊಳ್ಳುವ ಓಕೆ ಸೋಯಾ ಚಾನ್ಸ್ ಎಷ್ಟು ತಗೊಂಡಿದ್ದೀರಾ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇದೆ ಓಕೆ ಒಂದು ನೂರು ಗ್ರಾಮ್ ಇದೆ ಸೋಯಾ ಚಾನ್ನೂರು ಗ್ರಾಮ್ಸ್ ಇರ್ಬೋದು ಹ್ಞೂ ಆ್ಯಂಡ್ ಅನಿಯನ್ ಹ್ಞೂ ಈರುಳ್ಳಿ ಒಂದಿದೆ ಅನಿಸುತ್ತಲ್ಲ ಒಂದಿದೆ ಒಂದು ಒಂದ್ ಈರುಳ್ಳಿ ಬಟ್ ಅರ್ಧ ಅರ್ಧ ಸಾಕು ಅರ್ಧ ಬೇಡ ಇದು ಒಂದು ಪೀಸ್ ಸಾಕು ಆ ಶು ಶುಂಠಿ ಶುಂಠಿ ಒಂದು ಪೀಸ್ ಸಬ್ಬಕ್ಕಿ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಬ್ಬಕ್ಕಿ ಅದು ಒಂದು ಸ್ಪೂನ್ ಅಂದ್ರೆ ನಾವು ಸೋಯಾ ಚಾಂಗ್ ಸ್ವಲ್ಪ ತಗೊಂಡಿದ್ದೇವೆ ಅಲ್ಲ ಸೊ ಒಂದು ಸ್ಪೂನ್ ಸಾಕು ಆಮೇಲೆ ಇದು ಕೊತ್ತಂಬರಿ ಕೊತ್ತಂಬ್ರಿ ಎಲ್ಲಾನು ನೀಟಾಗಿ ಕಟ್ ಮಾಡಿ ತೊಳೆದು ಮಾಡಿ ಹಾ ತೊಳ್ದಿಟ್ಕೊಂಡಿರೋದು ಒಂದ್ ಸ್ಪೂನ್ ಹ್ಮ್ ಆಮೇಲೆ ಕರಿ ಲೀವ್ಸ್ ಕರಿ ಲೀವ್ಸ್ ಒಂದು ನಾಲ್ಕೈದು ಕರಿ ಲೀವ್ಸ್ ಕರಿಬೇವು ಒಂದು ನಾಲ್ಕೈದು ಪುದೀನಾ ಪುದೀನಾ ಒಂದು ಸ್ವಲ್ಪ ಒಂದು ಸ್ವಲ್ಪ ಅದು ಕೂಡ ಒಂದ್ ಸ್ಪೂನ್ ಒಂದು ಸ್ಪೂನ್ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಇಷ್ಟು ಸಾಕು ಒಂದು ಐದಾರು ಇಂದ ಐದಾರು ಬೆಳ್ಳುಳ್ಳಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಗ್ರೀನ್ ಚಿಲ್ಲಿಸ್ ನಾನು ಮೂರು ತಗೊಳ್ತೇನೆ ಉಪ್ಪು ಟೇಸ್ಟ್ ಎಷ್ಟು ಬೇಕು ಅಷ್ಟು ಉಪ್ಪು ಇದಕ್ಕೆ ಬ್ರೆಡ್ ಕಮ್ಸ್ ಹಾಕ್ಬೇಕಾಯ್ತಾ ಮತ್ತೆ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳುವ ಬ್ರೆಡ್ ಕ್ರಮ್ಸ್ ಮತ್ತೆ ಇಂಗು ಬ್ರೆಡ್ಡಿನ ಪುಡಿ ಬ್ರೆಡ್ಡಿನ ಪುಡಿ ಬ್ರೆಡ್ಡಿನ ಪುಡಿ ಮತ್ತೆ ಇಂಗು ಇಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಅಂದ್ರೆ ಇದು ಹಾಕ್ಲೇಬೇಕು ಇಲ್ಲಾದ್ರೆ ಎದೆ ಉರಿ ಅದು ಇದೆಲ್ಲ ಆಗುತ್ತೆ ಸೊ ಇಟ್ ಅವಾಯ್ಡ್ಸ್ ಇಂಗ್ ಮಸ್ಟ್ ಅಂಡ್ ಶುಡ್ ಹಾಕ್ಬೇಕು ಮಸ್ಟ್ ಅಂಡ್ ಶುಡ್ ಇದನ್ನ ಫುಲ್ ನೈಸ್ ಆಗಿ ಗ್ರೌಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೀರೇನ್ ಹಾಕೊಳ್ಳೋದ್ ಬೇಡ ಏನು ನೀರ್ ಬೇಡಪ್ಪ ಅದ್ರಲ್ಲಿ ಅನಿಯನ್ ಇದೆ ಅಲ್ಲ ಅನಿಯನ್ ಮತ್ತೆ ಹಾ ಅದೇ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಅಲ್ಲ ಅದ ನೀರ್ ಬಿಟ್ಕೊಳ್ಳುತ್ತೆ ಆಗಿದೆ ಇದನ್ನ ಒಂದು ಬೌಲಿಗೆ ಹಾಕೊಳ್ಳುವ ಮಿಕ್ಸ್ ಮಾಡ್ಕೊಳ್ಳಿ ನೈಸ್ ಆಗಿ ನೈಸ್ ಸ್ವಲ್ಪ ತರಿ ತರಿನೇ ಇದೆ ಅಂದ್ರೆ ಅದು ಬಾಯಿಗೆ ಚಂಗ್ ಸಿಗ್ಬೇಕು ತುಂಬಾ ನೈಸ್ ಆದ್ರೆ ಅದೊಂದು ಬಿಟ್ಕೊಳ್ಳುತ್ತೆ ಎಣ್ಣೆಲಿ ಹಾಕುವಾಗ ಓಪನ್ ಆಗುತ್ತೆ ಅದು ಅಂದ್ರೆ ಮಧ್ಯ ಚೀಸ್ ಹಾಕ್ತೇವೆ ಅಲ್ಲ ನಾವು ಚೀಸ್ ಚಂಗ್ಸ್ ಹಾಕ್ತೇವೆ ಇದು ಸಬರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಫೈಂಡ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳಿ ತುಪ್ಪ ಈಗ ತಗೋಣ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದೀರ ಸಬರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಫೈಂಡ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳಿ ತುಪ್ಪ ಜಾನ್ಸಿ ಅವರೇ ಹೇಳಿ ನಿಮ್ಮ ಆಕ್ಟಿಂಗ್ ಕರಿಯರ್ ಶುರು ಆಗಿದ್ದು ಹೇಗೆ ಆಕ್ಟಿಂಗ್ ಕರಿಯರ್ ಶುರು ಆಗಿದ್ದು ನಾನು ನೈಂಟಿ ಫೋರ್ ಇಂದ ಮಾಡಲಿಂಗ್ ಮಾಡ್ತಾ ಇದ್ದೇನೆ ಹಾಗೆ ನಾನು ಟೂ ತೌಸಂಡ್ ಅಲ್ಲಿ ಆಸ್ ಅ ಹೀರೋಯಿನ್ ನವೀನ್ ಮಯಿರ್ ಹೀರೋಯಿನ್ ಆಗಿ ಬಿ ಎನ್ ಗಂಗಾಧರ್ ಅವರ ಬ್ಯಾನರ್ ಅಲ್ಲಿ ಹೀರೋಯಿನ್ ಆಗಿ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಒಂದು ಎಂಟ್ರಿ ಓಯ್ ಸೂಪರ್ ಒಂದ್ ವರ್ಷ ಆದ್ರೆ ಸಿಲ್ವರ್ ಜುಬ್ಲಿ ಸೂಪರ್ ತುಂಬಾ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ನಮ್ ಜನರನ್ನ ರಂಜಿಸ್ತಾ ಇದ್ದೀರಾ ಇದೇ ರೀತಿ ನಿಮ್ಮ ಜರ್ನಿ ಫುಲ್ ಸಕ್ಸಸ್ಫುಲ್ ಆಗಿ ಆಗ್ಲಿ ಅಂತ ಆಶಿಸ್ತೀವಿ ಅಂದ್ರೆ ನಾನು ಸೀರಿಯಲ್ ಗೆ ಬಂದ್ಮೇಲೆ ಆಲ್ಮೋಸ್ಟ್ ವಿಲನ್ ಆಗಿ ಗುರುತಿಸ್ಕೊಂಡಿರೋದು ಆಂಟಾಗ್ನಿಸ್ಟ್ ಆಗಿ ಎಲ್ಲರೂ ಅದೇ ಪಾತ್ರದಲ್ಲಿ ಇಷ್ಟಪಡ್ತಾರೆ ನನ್ನ ನೋಡ್ಲಿಕ್ಕೆ ಮ್ಯಾಕ್ಸಿಮಮ್ ಐಟಮ್ ನಂಬರ್ಸ್ ಮಾಡಿದ್ದೇನೆ ಅದ್ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಅಂದ್ರೆ ಸ್ವಲ್ಪ ಗ್ಯಾಪ್ ತಗೊಂಡೆ ನಾನು ಮದ್ವೆ ಆದ್ಮೇಲೆ ಇಂಡಸ್ಟ್ರಿಯಿಂದ ಸ್ವಲ್ಪ ಗ್ಯಾಪ್ ತಗೊಂಡೆ ಸೊ ಅದು ಒಂದ್ ವರ್ಷ ಗ್ಯಾಪ್ ಆದ್ರೆ ಮರ್ತೋಗ್ತಾರೆ ಆಯ್ತಾ ಸೊ ಎಲ್ಲ ಮರ್ತು ಬಿಟ್ಟಿದ್ರು ಮೇ ಬಿ ನನ್ನ ರಾಮಾಚಾರಿ ಜರ್ನಿ ಇಸ್ ಸೆಕೆಂಡ್ ಎಂಟ್ರಿ ಅಂತ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ರೆಕಗ್ನಿಷನ್ ಕೊಟ್ಟಿದೆ ನನಗೆ ರಾಮಚಾರಿ ಮಾನ್ಯತಾ ಪಾತ್ರ ಐ ಆಮ್ ಸೋ ಹ್ಯಾಪಿ ಜನರಿಗೆ ಧನ್ಯವಾದಗಳು ಹೇಳ್ಬೇಕು ಸೂಪರ್ ಇವಾಗ ನಾವು ಇಶ್ವತಂಕ ಅವ್ರನ್ನ ಝಾನ್ಸಿ ಸುಬಯ್ಯ ಆಗಿ ನೋಡಿದ್ವಿ ಈಗ ನಾನು ನಿಮ್ಮನ್ನ ನೋಡೋದಕ್ ಇಷ್ಟಪಡ್ತೀನಿ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಜಾನ್ಸಿ ಸುಬಯ್ಯ ಅವರು ಈಗ ಎಣ್ಣೆ ಕರಿಯೋದೆಲ್ಲ ಮಾನ್ಯತಾ ಅವರು ಮಾನ್ಯತೆ ಮಾಡೋದೇ ಇಲ್ಲ ಮಾನ್ಯತನಿಗೆ ಅಡಿಗೆ ಮನೆಗೆ ಹೋಗಿ ಗೊತ್ತೇ ಇಲ್ಲ ಎಲ್ಲ ಆರ್ಡರ್ ಮಾಡಿ ಗೊತ್ತು ಮಾನ್ಯತನ್ಗೆ ಹೊರತು ಅಡ್ಗೆ ಮನೆಗೆ ಹೋಗಿ ಎಂತದು ಮಾಡಲಿ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಸೀನ್ ಇತ್ತು ಮಾನ್ಯತಂದು ಅಡ್ಗೆ ಮಾಡೋದು ಬುದ್ಧಿ ಕಲಿಸ್ಲಿಕ್ಕೆ ಅಂತ ಹೇಳಿ ಜಯಶಂಕರ್ ಅಡ್ಗೆ ಮಾಡ್ತಾ ಇಷ್ಟಿಷ್ಟು ದೊಡ್ಡ ಈರುಳ್ಳಿನ ಹಾಗೆ ಎಂತದು ಮಾಡಿಲ್ಲ ಯಾರು ಊಟ ಮಾಡಿಲ್ಲ ಅವರೆಲ್ಲ ಹೋಟೆಲಿಗೆ ಹೋದ್ರು ಮಾನ್ಯತ ಊಟ ಮಾಡಿಲ್ಲ ಅದ್ ಇದಕ್ಕೆ ಈಗ ನಾವ್ ಸ್ವಲ್ಪ ಆರಿಗ್ಯಾನ್ ಹಾಕೊಳ್ಳುವ ಆಯ್ತಾ ಅದು ಮಿಕ್ಸ್ಡ್ ಹರ್ಬ್ಸ್ ಅಂತ ಹೇಳ್ತಾರೆ ಅದ್ ಹಾಕೊಳ್ಳುವ ಸ್ವಲ್ಪ ಫ್ಲೇವರಿಗೆ ಆಯ್ತಾ ಓಕೆ ಮತ್ತೆ ಚಿಲಿ ಫ್ಲೇಕ್ಸ್ ಆಯ್ತಾ ಈಗ ಮೈದಾ ಒಂದು ಟೂ ಸ್ಪೂನ್ ಮೈದಾ ತಗೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳುವ ಅಂದ್ರೆ ಇದು ನಾವು ಬಾಲ್ಸ್ ಆದ್ಮೇಲೆ ಡಿಪ್ ಮಾಡ್ಲಿಕ್ಕೆ ಕೋಟಿಂಗ್ ಬೇಕಲ್ಲ ಇಲ್ಲಾದ್ರೆ ಅದು ಓಪನ್ ಆಗ್ಬಿಡುತ್ತೆ ಮೈದಾ ಹೆಲ್ತ್ ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಒನ್ಸ್ ವೈಲ್ ಇಟ್ಸ್ ಓಕೆ ಮಕ್ಕಳಿಗೆ ಇಷ್ಟ ಅಲ್ಲ ನಾವು ಈಗ ಬ್ರೆಡ್ ಕೇಕ್ ಎಲ್ಲ ಮೈದಾ ಹಾಕಿ ಮಾಡೋದಲ್ಲ ಮತ್ತೆ ಗೋಧಿ ಹಿಟ್ಟು ಕೂಡ ಒಳ್ಳೇದಲ್ಲ ಕಾಂಟೆಂಟ್ ಗ್ಲೂಟನ್ ಡೈಲಿ ತಿನ್ನೋದು ಅದು ಒಳ್ಳೇದಲ್ಲ ಸೊ ಹಾಗೆ ನೋಡಿದ್ರೆ ಯಾವುದು ಒಳ್ಳೇದಲ್ಲ ಈಗ ಜಾಸ್ತಿ ತಿನ್ನೋದೇ ಕೆಮಿಕಲ್ ಹಾಕಿ ಅದು ಇದು ಬೆಳಿತಾರೆ ಅಲ್ಲ ಈಗ ಸ್ಲೋರಿ ರೆಡಿ ಆಗಿದೆ ಹ್ಮ್ ಬನಾನಾ ಬೋಂಡ ಫಸ್ಟ್ ಬನಾನಾ ಬೋಂಡಾ ಮಾಡ್ಕೊಳ್ಳೋ ಯಾಕಂದ್ರೆ ಇದು ಸ್ವೀಟ್ ಅಲ್ಲ ಸ್ವೀಟ್ ಆಮೇಲೆ ಎಣ್ಣೆ ಖಾರ 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 ಆಗುತ್ತೆ ಸೊ ಇದು ಮಾಡ್ಕೊಳ್ಳುವ ಇದು ಮಿಕ್ಸ್ ಮಾಡಿದ್ಮೇಲೆ ಬಾಳೆಹಣ್ಣು ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಸ್ಮಾಲ್ ಪೀಸಸ್ ಬೋಂಡಾ ಬಿಡುವಂತ ಟೈಮ್ ಅಲ್ಲಿ ಅಲ್ಲ ಇದು ಹಾಕೊಂಡ್ರೆ ಅದೊಂತರ ಕ್ರಂಚಿ ಚಂದ ಇರುತ್ತೆ ಬಾಯಿಗೆ ಸಿಕ್ಕ ಚೆನ್ನಾಗಿ ಸಿಕ್ಕಿದ್ರೆ ಈಗ ಹಾಕೊಳ್ಳುವ ಹಾಕೊಳ್ಳುವಾಗ ಸಿಮ್ ಅಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಅದು ಬೇಗ ಸೀದೋಗುತ್ತೆ ಹೊರಗಡೆ ಪೋರ್ಷನ್ ಮತ್ತೆ ಒಳಗಡೆ ಬೆಂದಿರೋದಿಲ್ಲ ಆಯ್ತಾ ಬನಾನಾ ಬೋಂಡ ಅಲ್ಲ ಇದು ಹೌದು ನಮ್ಮ ಊರ್ ಕಡೆ ಇದು ಯೂಶಲಿ ಟೆಂಪಲ್ ಅಲ್ಲಿ ಏನಾದ್ರೂ ಫಂಗ್ ಫೀಸ್ಟ್ ಎಲ್ಲ ಆಗುತ್ತಲ್ಲ ಅಂದ್ರೆ ಅದ್ರಲ್ಲೆಲ್ಲ ತುಂಬಾ ಬೇ ಮಾಡ್ತಾರೆ ಇದು ಚಂದ ಬರ್ತಾ ಇದೆ ಚೆನ್ನಾಗ್ ಬರ್ತಾ ಇದೆ ಅಂದ್ರೆ ಅದು ಸ್ವಲ್ಪ ತಿಡ್ಬೇಕು ಬಟ್ ಇದು ಚಂದ ಬರ್ತಾ ಇದೆ ಹ್ಮ್ ಅಂದ್ರೆ ಇದು ಬೋಂಡ ತರ ಹೇಗಾದ್ರೂ ಹಾಕೋಬಹುದಲ್ಲ ಮಕ್ಳಿಗೆ ತುಂಬಾ ಇಷ್ಟ ಇದು ಸ್ನಾಕ್ಸ್ ನಾನು ಆಕ್ಚುಲಿ ಶೂಟಿಂಗ್ ಸ್ಪಾಟ್ ಗೂ ತಗೊಂಡ್ ಹೋಗ್ತೇನೆ ಹಾಗಾಗಿ ಇದು ಮಾಡಿ ಆಕ್ಚುಲಿ ಆಕ್ಟಿವ್ ಲೈಫೆ ಚಂದ ನಿಮ್ಗೆ ಟೈ ಈಗ ನಾನು ಬೆಳಿಗ್ಗೆ ಯೋಗ ಮಾಡೋದ್ರಿಂದ ನೀವು ರಾತ್ರಿ ಮಲ್ಗೋವರೆಗೂ ಆಕ್ಟಿವ್ ಆಗಿರ್ತೇವೆ ನಾವು ಆ ಟೈಯರ್ ಅನ್ಸೋದಿಲ್ಲ ಶೂಟಿಂಗ್ ಮಾಡಿದಾಗ್ಲೂ ಟೈಯರ್ ಅನ್ಸೋದಿಲ್ಲ ಬನಾನಾ ಬೂಂಡಾ ಮಾಡುವ ವಿಧಾನ ಒಂದು ಬೌಲ್ಗೆ ಒಂದು ಬಾಳೆಹಣ್ಣು ಎರಡು ಚಮಚ ಸಕ್ಕರೆ ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ನಾಲ್ಕು ಚಮಚ ಮೈದಾ ಹಾಕಿ ಮಿಕ್ಸ್ ಮಾಡಿ ಒಂದು ಗಂಟೆ ಮ್ಯಾರಿನೇಟ್ ಆಗಲು ಬಿಡಿ ನಂತರ ಹೆಚ್ಚಿದ ತೆಂಗಿನಕಾಯಿ ಹಾಕಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡರೆ ರುಚಿಕರವಾದ ಬನಾನಾ ಬೋಂಡಾ ಸವಿಯಲು ಸಿದ್ಧ ಬೋಂಡಾ ಬೋಂಡ ರೆಡಿ ಆಗಿದೆ ಸೋಯಾ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೈಗೆ ಆಯಿಲ್ ಹಾಕೊಂಡು ชีಸ್ ಆಮೇಲೆ ಆಡ್ ಮಾಡ್ತೀರಾ ಮಾಡ್ಬಿಟ್ಟು ಈಗ ಮಾಡಿಬಿಟ್ಟು ಓ ಅದ್ರೊಳಗೆ ಹಾಕೋದಾ ಹ ಇದ್ರೊಳಗೆ ಅದು ಮೆಲ್ಟ್ ಆಗೋುತ್ತೆ ಅದು ಎಣ್ಣೆ ಎಣ್ಣೆ ಇದ್ದಾದಾಗ ಅದು ಓಪನ್ ಮಾಡಿದಾಗ ಚೀಸಿ ಹೀಗೆ ಬರುತ್ತಲ್ಲ ಚೀಸಿ ಆಗಿ ಇದನ್ನ ಮೈದಾ ಓ ಸ್ಲರಿ ಮಾಡಿ ಇಟ್ಟಿದ್ದೆವಲ್ಲಾ ಹು ಆಮೇಲೆ ಬ್ರೆಡ್ ಕ್ರಮ್ಸ್ ಬ್ರೆಡ್ ಕ್ರಾಮ್ಸ್ ನ ಹೀಗೆ ಕೋಟಿಂಗ್ ಮಾಡ್ಕೋಬೇಕು ಊರಿಗೆಲ್ಲ ಹೋಗ್ತಾ ಇರ್ತೀರಾ ಆ ವರ್ಷಕ್ಕೊಂದ್ಸಲ ಹೋಗ್ತೇನೆ ಮಕ್ಕಳಿಗೆ ರಜೆ ಇರುವಾಗ ಮತ್ತೆ ಅಮ್ಮ ಬರ್ತಾರೆ ಅಮ್ಮ ಅಪ್ಪ ಬರ್ತಾರೆ ಇಲ್ಲಿಗೆ ಆಗಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಶೂಟಿಂಗ್ ಬಿಸಿ ಮಕ್ಕಳಿಗೆ ಕೂಡ ಎಜುಕೇಶನ್ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ರಜೆ ಕಮ್ಮಿ ಸೊ ಹೋಗೋದ್ ಕಮ್ಮಿ ನಾನು ಊರಿಗೆ ಒಂದ್ ವರ್ಷಕ್ಕೊಂದ್ಸಲ ಹೋಗ್ತೇನೆ ಸೊ ಹೇಳಿ ಈಗ ಮಾನ್ಯತಾ ಅವರು ಯಾಕಷ್ಟು ಪೊಸೆಸಿವ್ ಮಾನ್ಯತಾ ಅಂದ್ರೆ ಹುಟ್ಟಿದಾಗಿಂದ ಅವಳಿಗೆ ಮಾನ್ಯತನಿಗೆ ಮಗಳು ಮಾತ್ರ ಮಾನ್ಯತನ ಸ್ಟೇಟಸ್ ಮಗಳು ಈಗ ಅವಳು ರಾಮಾಚಾರಿನ ಪ್ರೀತಿ ಮಾಡಿ ಮದ್ವೆ ಆದ್ಮೇಲೆ ನನ್ನನ್ನ ಮರ್ತ್ ಬಿಟ್ಟಿದ್ದಾಳೆ ಅದಕ್ಕೆ ಈಗ ಅವಳು ನನಗೆ ವಾಪಸ್ ಬರ್ಬೇಕು ನನ್ನ ಸ್ಟೇಟಸ್ ಗೆ ಧಕ್ಕೆ ಬರಬಾರ್ದು ನನ್ನ ಮಗಳು ನನ್ನ ಹತ್ರ ವಾಪಸ್ ಬರ್ಬೇಕು ಅದಕ್ಕೋಸ್ಕರ ನಾನು ಯಾವ ಎಕ್ಸ್ಟೆಂಡ್ ಬೇಕಾದ್ರೂ ಹೋಗ್ತೀನಿ ಅಂದ್ರೆ ಈಗ ಮಕ್ಳು ವಯಸ್ಸಿಗೆ ಬಂದ್ಮೇಲೆ ಅವ್ರಿಗೊಂದು ಸ್ವಾತಂತ್ರ್ಯ ಇರುತ್ತಲ್ಲ ಒಂದು ಲೈಫ್ ಪಾರ್ಟ್ನರ್ನ ನೋಡಿಕೊಂಡು ಹೋಗುವಂತದ್ದು ಅದಕ್ಕೆ ಏನಂತಾರೆ ಮಾನ್ಯತಾ ನನ್ನ ಮಗಳು ನನ್ನ ಸ್ಟೇಟಸ್ ನನ್ನ ಲೆವೆಲ್ ಅವಳು ಮದ್ವೆ ಆಗ್ಬೇಕು ನನ್ನ ಸ್ಟೇಟಸ್ ಪ್ರಕಾರ ರಾಮಚಾರಿ ಡಸಂಟ್ ಬಿಲಾಂಗ್ ಟು ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ನನ್ನ ಸ್ಟೇಟಸ್ಗೆ ಹೊಂದುವಂತ ಹುಡುಗನ ನೋಡಿ ನಾನ್ ನನ್ನ ಮಗಳನ್ನ ಮದುವೆ ಮಾಡಿಸ್ಬೇಕು ಅದಕ್ಕೆ ಅವಳು ವಾಪಸ್ ಬಂದ ತಕ್ಷಣ ನಾನು ಬೇರೆ ಹುಡುಗನ ಅವಳು ನಾವು ಬ್ರಾಡ್ ಕರ್ಕೊಂಡು ಹೋಗಿ ಬೇರೆ ಹುಡುಗನ ನೋಡಿ ಅವಳಗ್ ಮದ್ವೆ ಮಾಡಿಸ್ತೀನಿ ನೋಡಿ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂನು ರಾಮಾಚಾರಿ ಅವ್ರಿಗೆ ಪರವಾಗಿಲ್ಲ ಇನ್ನೊಂದು ಮದ್ವೆ ಮಾಡಿಸ್ತೀನಿ ಅಂತ ಅಂತಿದ್ದಾರೆ ನೋಡೋಣ ಅವ್ರ ಬೇರೆ ಅಲ್ಲಿ ಫಸ್ಟ್ ನೈಟ್ ರೆಡಿ ಆಗಿ ಅವ್ರಿಬ್ರು ಮಧ್ಯೆ ಇನ್ನು ಏನು ನಡೆದಿಲ್ಲ ಅಲ್ಲ ಅದೇ ಫಸ್ಟ್ ನೈಟ್ ಬೇರೆ ರೆಡಿ ಆಗಿದಾರೆ ಇಲ್ ನೋಡಿದ್ರೆ ಬೇರೆ ಮದ್ವೆ ಅಂತಿದ್ದಾರೆ ಮುಂಚೆ ನಾನು ಕರ್ಕೊಂಡು ಬರ್ತೀನಿ ನನ್ನ ಮಗಳನ್ನ ನೋಡಿ ಫಸ್ಟ್ ನೈಟ್ ಆಗಕ್ ಬಿಡಲ್ಲ ಅಂತ ಇವರೇ ಹೇಳ್ತಾ ಇದಾರೆ ವೈಶಾಖ ಅನ್ನೋ ಒಂದು ಇದ್ರ ನಾ ಅಲ್ಲಿಟ್ಟಿದ್ದೇನೆ ಅಲ್ಲ ವೈಶಾಖ ಎಲ್ಲ ಕೆಲಸ ಮಾಡ್ತಾಳೆ ಎಲ್ಲ ಕೆಲಸ ಮಾಡ್ತಾಳೆ ಹಾ ಈಗ ನಾವ್ ಇದು ಹಾಕೊಳ್ಳುವ ಸಿಮ್ ಅಲ್ಲಿ ಇಟ್ಕೊಂಡ್ ನಾವೀಗ ಕಬಾಬ್ಸ್ ಎಲ್ಲ ಹೇಗೆ ಮಾಡ್ತೇವೆ ಸಿಮ್ಮಲ್ಲೇ ಬೇಯ್ಬೇಕು ಅದು ಸೊ ಇದು ಚಂದ ಬೆಂದ್ರೆ ಅದು ಒಳ್ಗಡೆ ಇಂಗ್ರೀಡಿಯನ್ಸ್ ಎಲ್ಲ ಬೆಂದ್ರೆ ಇಲ್ಲಾದ್ರೆ ಹಸಿ ಹಸಿ ಇರುತ್ತೆ ತಿನ್ಲಿಕ್ ಆಗೋದಿಲ್ಲ ಅದು ಸ್ವಲ್ಪ ಬೆಂದ ಮೇಲೆ ನಾವು ಮಬ್ಚ್ಕೋಬೇಕು ಇಲ್ಲಾಂದ್ರೆ ಅದು ಬಿಟ್ಕೊಳುತ್ತೆ ಇಟ್ಸ್ ಟಾಸ್ಕ್ ಇದು ಹೌದು ಈಗ ಎಣ್ಣೆ ಕಾದಲೆ ಹಾಕಿದ್ರು ಬಿಟ್ಕೊಳುತ್ತೆ ಇದು ಒಂದ್ ಸೈಡ್ ಬೇಯ್ದಲ್ಲೇ ಹಾಕುದ್ರು ಬಿಟ್ಕೊಳ್ಕೊಳ್ಳುತ್ತೆ ಅದ್ ಬಿಟ್ಕೊಳ್ದಿರೋ ಹಾಗೆ ನಾವು ಇದ್ ಮಾಡ್ಬೇಕು ಕೋಟಿಂಗ್ ಮಾಡಿದೇವೆ ಬಟ್ ಸ್ಟಿಲ್ ಅದು ಪೆಂದಿಲ್ಲ ಅಂತ ಹೇಳಿದ್ರೆ ಅದು ಆ ಕಡೆ ಈ ಕಡೆ ಮಾಡುವಾಗ ಬಿಟ್ಕೊಂಡ್ ಬಿಡುತ್ತೆಲ್ಲ ತುಂಬಾ ನನ್ನ ಇಬ್ರು ಮಕ್ಕಳಿಗೂ ತುಂಬಾ ಇಷ್ಟ ಇದು ಇದ್ರ ಜೊತೆಗೆ ನಾನು ಯೂಶಲಿ ಮನೆಯಲ್ಲಿ ಮಾಡಿ ಕುಡಿತೇನೆ ಇದಿಲ್ಲ ಜಿಂಜರ್ ಮತ್ತೆ ತುಳಸಿ ಅದನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಎಂತ ಟೀ ಸೊಪ್ಪ ಎಂತ ಹಾಕಬೇಕಾಗಿಲ್ಲ ಅದನ್ನ ಮಾತ್ರ ಕುದಿಸಿ ಅದಕ್ಕೆ ಒಂದು ಸ್ಪೂನ್ ಚಂದ ಕುದಿಬೇಕದು ಒಂದು ನೀವು ಒಂದು ಗ್ಲಾಸ್ ಅಷ್ಟು ನೀರಿಟ್ರೆ ಅದು ಅರ್ಧ ಗ್ಲಾಸ್ವರೆಗೆ ಚಂದ ಕುದಿಬೇಕು ಸೊ ಅದು ನಾನು ಒಂದು ಗ್ಲಾಸ್ಗಿಂತ ಜಾಸ್ತಿ ಹಾಕಿಡ್ತೇನೆ ಆಮೇಲೆ ಅದಕ್ಕೆ ಹನಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಇಟ್ಸ್ ವೆರಿ ಗುಡ್ ರಿಫ್ರೆಶಿಂಗ್ ಆಗಿರುತ್ತೆ ಚಂದ ಇರುತ್ತೆ ಜಾನ್ವಿಯವ್ರೆ ಹ್ಮ್ ಬನಾನಾ ಬೋಂಡಾ ಮತ್ತೆ ಸೋಯಾ ಚೀಸ್ ಬೌಲ್ಸ್ ರೆಡಿ ಆಗಿದೆ ಟೇಸ್ಟ್ ಮಾಡುವ ಸೂಪರ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಗಾರ್ನಿಶ್ ಮಾಡಿ ಕೊಟ್ಟಿದ್ದೀರಾ ನೋಡಿದ್ರೆ ತಿನ್ಬಿಡ್ಬೇಕಂತ ಅನಿಸ್ತಾ ಇದೆ ಓಕೆ ವೀಕ್ಷಕರೇ ಹಾಗಾದ್ರೆ ನಮ್ಮ ಝಾನ್ಸಿ ಸುಬ್ಬಯ್ಯ ಅವರು ಬನಾನಾ ಬೋಂಡಾ ಹಾಗೇನೆ ಸೋಯಾ ಚೀಸ್ ಬೌಲ್ ನ ಮಾಡ್ಕೊಟ್ಟಿದ್ದಾರೆ ನೋಡಕಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ತಿಂದ್ರೆ ಹೇಗಿರುತ್ತೆ ನೋಡಿ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಅವರು ಈ ಬನಾನಾ ಬೋಂಡಾ ಸೋಯಾ ಚೀಸ್ ಬೌಲ್ಡಾ ಹೇಗ್ ಮಾಡಿದ್ರು ಅಂತ ನೋಡ್ಕೊಂಡ್ ಬನ್ನಿ ಸೋಯಾ ಚೀಸ್ ಬಾಲ್ಸ್ ಮಾಡುವ ವಿಧಾನ ಒಂದು ಜಾರಿಗೆ ನೂರು ಗ್ರಾಂ ಸೋಯಾಬೀನ್ ಅರ್ಧ ಈರುಳ್ಳಿ ಒಂದು ಪೀಸ್ ಶುಂಠಿ ಒಂದು ಚಮಚ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಆರು ಎಸಳು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಬ್ರೆಡ್ ಪುಡಿ ಚಿಟಿಕೆ ಹಿಂಗು ಹಾಕಿ ರುಬ್ಬಿಕೊಳ್ಳಿ ಒಂದು ಪ್ಲೇಟ್ಗೆ ಎರಡು ಚಮಚ ಮೈದಾ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ

ಓಕೆ ಆ್ಯಕ್ಚುಲಿ ನೀವ್ ಇದ್ರ ಒಳಗಡೆ ಚೀಸ್ ಹಾಕಿರೋದು ಅದನ್ನ ಓಪನ್ ಮಾಡಿದ್ರೆ ತೋರ್ಸೋಣ ಸೊ ವೇಕ್ಷಕರೇ ಒಳಗಡೆ ಚೀಸ್ ಹಾಕಿ ನಿಧಾನಕ್ಕೆ ನೀಟಾಗಿ ಬೇಯಿಸಿದೀವಿ ಸೊ ನೀಟಾಗಿ ಬಂದಿದೆ ನೋಡಿ ಒಳಗಡೆ ಚೀಸ್ ಹಾಗೆ ಇದೆ ಟೇಸ್ಟ್ ಸಖತ್ ಆಗಿರುತ್ತೆ ತಿನ್ನುವಾಗ ಯು ಗೆತ್ ಅಟ್ ಅದು ಬಾಯ್ ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗುತ್ತೆ ಓಕೆ ಚೀಸ್ ಬಾಯ್ ಹಾಕೊಳ್ಳಿ ವಿತ್ ದ ಚೀಸ್ ಸಕ್ಕದಾಯಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೌದು ಆ ಫ್ಲೇವರು ಹ್ಮ್ ಪುದೀನ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ನೋಡಿ ಬಾಯಿಗೆಲ್ಲ ಸೋಯಾ ಚೀಸ್ ಬೌಲ್ ಅಂತೂ ಸಕ್ಕತ್ತಾಗಿತ್ತು ಈಗ ಬನಾನಾ ಬೋಂಡ ನೋಡೋಣ ನೀವು ಟೇಸ್ಟ್ ಮಾಡಿ ಇದು ನನ್ನ ಫೇವ್ರೇಟ್ ಆಯ್ತಾ ಸೂಪರ್ ನಾನ್ ಸ್ವಲ್ಪ ನರ್ವಸ್ ಆಗಿದೆ ಅಂದ್ರೆ ದೇವ್ ನನ್ನ ಎರಡು ಕೂಡ ತುಂಬಾ ಚೆನ್ನಾಗಿದೆ ಒಂದು ಸ್ವೀಟ್ ಖಾರ ಹೌದು ಯು ಮಚ್ ಅವ್ರಿ ನೆಕ್ಸ್ಟ್ ಟೈಮ್ ಬಂದಾಗ ರೊಟ್ಟಿ ಮತ್ತೆ ಕುಂಬಳಕಾಯಿ ಸೊಪ್ಪಿನ ಪಲ್ಯ ನಾನ್ ವೆಜ್ ಮಾಡ್ತಾನೆ ಅದನ್ನು ಮಾಡ್ಕೊಡಿ ನೆಕ್ಸ್ಟ್ ಟೈಮ್ ವೀಕ್ಷಕರೇ ಎಲ್ಲರಿಗೂ ಧನ್ಯವಾದಗಳು ಮಾನ್ಯತಾ ಅಂದ್ರೆ ಇಷ್ಟು ವರ್ಷ ನನ್ಗೆ ಸಪೋರ್ಟ್ ಮಾಡಿ ನನ್ನನ್ನ ಇಲ್ಲಿಗೆ ತಂದು ನಿಲ್ಸಿದೀರಾ ನೀವಿಲ್ಲಾಂದ್ರೆ ಇದು ಸಾಧ್ಯ ಇಲ್ಲ ರಾಮಚಾರಿ ನೋಡ್ಲಿಕ್ಕೆ ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಒಂಬತ್ತು ಗಂಟೆಗೆ ಡೈಲಿ ರಾಮಚಾರಿ ಸೀರಿಯಲ್ ಬರುತ್ತೆ ಎಲ್ಲರೂ ತಪ್ಪದೆ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಧನ್ಯವಾದಗಳು ಬಂದು ಸಕ್ಕಾಗಿ ಅಡುಗೆ ಯಾ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕಡೆಯಿಂದ ನಿಮ್ಗೆ ಗಿಫ್ಟ್ ಲವ್ಲಿ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ನಮ್ಮ ಮಾನ್ಯತ ಅವರು ಸಖತ್ ಆಗಿರೋ ಮಾಡಿ ತೋರಿಸಿದ್ರು ನಾನ್ ಮನೆಯಲ್ಲಿ ಟ್ರೈ ಮಾಡ್ತೀನಿ ನೀವು ಮಾಡಿ ಇದು ಸಾವಿರ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ ರಿಚ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಈಗ ತಗೋಣ ಒಂದು ಸಣ್ಣ ಬ್ರೇಕ್ ಬ್ರೇಕ್ ಆದ್ಮೇಲೆ ಇದೇ ತರ ಇನ್ನೊಂದ್ ಅಡಿಗೆ ತೋರಿಸ್ತೀವಿ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರ ಸಾವಿರ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ವೀಕ್ಷಕರೇ ಇವಾಗ ನಾವು ನಿಮ್ಮ ಫೇವ್ರೆಟ್ ಸೆಗ್ಮೆಂಟ್ ಗೆ ಬಂದಿದ್ದೀವಿ ಇವತ್ತು ಇಷ್ಟವಾದ ಸೆಗ್ಮೆಂಟ್ ನಲ್ಲಿ ಯಾವ ಅಡುಗೆ ತೋರಿಸ್ತೀವಿ ಅಂತ ಕೇಳ್ತಾ ಇದ್ದೀರಾ ಕೇಳೋದೇನು ಬನ್ನಿ ಹೋಗೋಣ ಅಡುಗೆ ಕಲ್ತ್ಕೊಂಡು ಬರೋಣ ನಮಸ್ಕಾರ ನಾನು ನಿಮ್ಮ ಮಾದೇವಣ್ಣ ಮಾದೇವಣ್ಣ ಮಟನ್ ಪಲಾವ್ ವೈಟ್ ಬಿರಿಯಾನಿ ಅವ್ರ ಕಡೆಯಿಂದ ಸವಿರುಚಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಾವು ಒಂದು ಚಿಕನ್ ಚಾಪ್ಸ್ ಫಾಸ್ಟ್ ಆಗಿ ಯಾವ ತರ ಮಾಡೋದು ಅನ್ನೋದನ್ನ ಮಾಡಿ ತೋರಿಸ್ತೀನಿ ಬನ್ನಿ ಆಯಿಲ್ ಹಾಕೊಳ್ಳೋಣ ನಾನೀಗ ಒಂದು ಮುಕ್ಕಾಲ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಒಂದು ಸೆವೆಂಟಿ ಫೈ ಎಮ್ ಎಲ್ಲು ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಆನಿಯನ್ ಹಾಕೊಳ್ಳೋಣ ಒಂದು ಒಂದು ಗೆಡ್ಡೆ ಇರುತ್ತೆ ಇದರಲ್ಲಿ ಒಂದರಿಂದ ಒಂದೂವರೆ ಗೆಡ್ಡೆ ಈರುಳ್ಳಿ ಹಾಕೊಳ್ಳೋಣ ನಾವು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರ್ತೀವಿ ಈರುಳ್ಳಿ ನೀವು ಬೇಕಂದ್ರೆ ಸ್ವಲ್ಪ ದಪ್ಪನೇ ಎತ್ಕೊಳ್ಳಿ ಏನಾಗಲ್ಲ ನೆಕ್ಸ್ಟ್ ಚಿಕನ್ ಹಾಕೊಳ್ಳೋಣ ಇದಕ್ಕೆ ನೋಡಿ ಆನಿಯನ್ ಬ್ರೌನ್ ಆಯ್ತು ಇವಾಗ ಈ ಚಿಕನ್ ಅನ್ನು ಹಾಕೊಳ್ಳೋಣ ಒಂದು ಕೆ ಕೆಜಿ ಇದೆ ಚಿಕನ್ ನಾವು ಬಂದು ನಮ್ಮ ಬಿರಿಯಾನಿ ಹೊಟ್ಟಿಗೆ ಮಿನಿಮಮ್ ಒಂದು ಹತ್ತು ಕೆಜಿ ಇಪ್ಪತ್ತು ಕೆ ಜಿ ಈ ಥರ ಮಾಡ್ತೀವಿ ವೀಕ್ಷ ವೀಕ್ಷಕರಿಗೋಸ್ಕರ ಒಂದ್ ಕೆಜಿ ಮುಕ್ಕಾಲ್ ಕೆಜಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಬೇಕು ಅಂದ್ರೆ ಹಾಕಬಹುದು ಜಾಸ್ತಿ ಅಂದ್ರೆ ಹಾಕೊಳಕಾಗಲ್ಲ ಸ್ವಲ್ಪ ನೋಡಿ ಕಮ್ಮಿನೇ ಹಾಕೊಂಡಿರಿ ಯಾವಾಗ್ಲೂನು ಮುಂದೆ ಕೊಡಬೇಡಿ ಜಾಸ್ತಿ ನಮ್ಮ ಹತ್ರ ಈ ತರ ಚಿಕನ್ ಚಾಪ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಕಸ್ಟಮರ್ಸ್ ಜಾಸ್ತಿ ಕೇಳ್ತಾರೆ ಒಂದಿನ ಮಾಡಿಲ್ಲ ಅಂದ್ರೆ ಕೇಳ್ತಾ ಇರ್ತಾರೆ ಸಾರ್ ಮಾಡಿ ಅಂತ ಹ್ಮ್ ಸ್ವಲ್ಪ ಆದಷ್ಟು ನಾವು ಮಾಡ್ತೀವಿ ಚೆನ್ನಾಗಿರುತ್ತೆ ಮಸಾಲೆ ಹಾಕೊಳ್ಳೋಣ ಬನ್ನಿ ಶಾಪ್ಸ್ ಮಸಾಲ ಈ ಮಸಾಲಾ ಬಂದು ಚಕ್ಕೆ ಲವಂಗ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಿರಿ ಸೊಪ್ಪು ಧನಿಯಾ ಪುಡಿ ಎಲ್ಲ ಹಾಕಿ ಆಯಿಲಲ್ಲಿ ಉರ್ದಿ ಪೇಸ್ಟ್ ಇದು ಏನೇನ್ ಬೇಕು ಒಂದೊಂದ್ ಸ್ಪೂನ್ ಹಾಕೊಂಡ್ರೆ ನೀವು ಒಂದ್ ಕೆಜಿ ಒಂದೊಂದ್ ಸ್ಪೂನ್ ಎಲ್ಲ ಹಾಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ಈಗ ಹಾಕ್ತಾ ಇದೀನಿ ನಮ್ಗೆ ಜಾಸ್ತಿ ಬೇಕು ನಾವು ಜಾಸ್ತಿ ಮಾಡ್ಕೊಂಡಿದೀವಿ ಒಂದ್ ಹತ್ತು ಕೆಜಿಗ್ ಮಾಡ್ಕೊಂಡಿರ್ತೀವಿ ಈಗ ನಿಮ್ಗೆ ತೋರ್ಸೋದಕ್ಕೋಸ್ಕರ ಒಂದ್ ಎರಡ್ ಸ್ಪೂನ್ ಹಾಕೊಂಡಿದ್ದೀನಿ ಇದರಲ್ಲಿ ಈಗ ವಾಟ್ರ್ ಹಾಕೊಳ್ಳೋಣ ಇದಕ್ಕೆ ವಾಟ್ರ್ ಬೇಕೇ ಬೇಕು ಒಂದ್ ಲೋಟ ವಾಟ್ರ್ ಹಾಕಿದೀನಿ ಈ ಚಿಕನ್ ಚಾಪ್ಸ್ ಮಾಡಿದ್ದೀವಲ್ಲ ಅದು ಮಸಾಲ ಚಕ್ಕೆ ಲವಂಗ ಮತ್ತು ಕಾಳುಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಅದನ್ನು ಗ್ರೈಂಡರಲ್ಲಿ ರುಬ್ಬಿರೋದು ಕಲ್ಲರ್ ಇಲ್ಲ ಏನೂ ಇಲ್ಲ ನೋಡಿ ಕಾಲು ಕೆ ಜಿಗೆ ಒಂದೇ ಒಂದು ಟೀ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಗ್ರೇವಿ ಎಲ್ಲ ಮಸಾಲೆ ಹಾಕ ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗ್ ಆಗುತ್ತೆ ಇಂಪಾರ್ಟೆಂಟ್ ನೀರು ಇದಕ್ಕೆ ನಾವು ಕರೆಕ್ಟಾಗಿ ಗೊಜ್ಜು ಯಾವ ಥರ ಬೇಕೋ ಆ ಥರ ನಿಮ್ಗೆ ಗೊಜ್ಜು ಬೇಕು ಅಂದರೆ ಗೊಜ್ಜಾಗುತ್ತೆ ಗ್ರೇವಿ ಥರ ಬೇಕಂದ್ರೆ ಗ್ರೇವಿ ಆಗುತ್ತೆ ನೀರು ಎಷ್ಟು ಬೇಕು ಕರೆಕ್ಟಾಗಿ ಕೊಟ್ಕೊಳ್ಳಿ ಅಳ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಐಟಮು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಚಿಕನ್ ಚಾಪ್ಸ್ ರೆಡಿ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದನ್ನ ಮೇಲೆ ಹಾಕೊಳ್ಳೋಣ ಇದು ಸ್ವಲ್ಪ ಟೇಸ್ಟು ಇನ್ನೂ ಉತ್ತಮವಾಗಿ ಕೊಡುತ್ತೆ ಇದು ಕೊತ್ತೂರಿ ಹಾಕೊಂಡ್ರೆ ಈಗ ಚಿಕನ್ ಚಾಪ್ಸ್ ರೆಡಿ ಇದೆ ಸರ್ವ್ ಮಾಡೋಣ ಐದೈದ ನಿಮಿಷಕ್ಕೆ ರೆಡಿ ಆಗಿರುವಂತದ್ದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ನೋಡಿ ಇವತ್ತಿನ ಫಾಸ್ಟ್ ಲೈಫ್ಗೆ ತುಂಬಾ ಫಾಸ್ಟ್ ಆಗಿ ಐದರಿಂದ ಹತ್ತು ನಿಮಿಷಕ್ಕೆ ಚಿಕನ್ ಹೇಗ್ ಮಾಡೋದು ಅಂತ ತೋರಿಸಿದೀನಿ ಮನೇಲಿ ಮಾಡಿ ತಿನ್ಕೊಳ್ಳಿ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನೋಡಿದ್ರಲ್ಲ ವೀಕ್ಷಕ್ರೆ ನಿಮ್ಮ ಇಷ್ಟವಾದ ಸೆಗ್ಮೆಂಟ್ ನಲ್ಲಿ ನಾವು ತೋರಿಸಿದ ಅಡುಗೆ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತಲ್ವಾ ಮತ್ತೆ ತಡ ಮನೆಯಲ್ಲಿ ನೀವು ಟ್ರೈ ಮಾಡಿ ಮನೆಯವರಿಗೆಲ್ಲಾ ಕೊಡಿ ಅಂತ ಹೇಳ್ತಾ ಏದೋ ಸಬರಿಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಈಗ ಕಾರ್ಯಕ್ರಮನ ಮುಗಿಸೋಣ ನಾಳೆ ಶಾರ್ಪ್ ಹನ್ನೆರಡು ಗಂಟೆಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್